అజిన దండ కమండలు మేకల రుచిర పావన వామనమూర్తయే మిత జగత్త్రితయాయజితారయే నిగమ వాగ్భటవే వటవే నమః అనవద్యాత్మచారిత్ర్యం వాదిఖద్యోదభాస్కరం విద్యామాన్యగురోన్వందే విద్యా విద్యోదభాస్వరం బ్రహ్మచర్యహరిప్రీతిసువిద్యావాదశాలినః ఇష్టదాన్ కష్టహర్తృన్నః విద్యామాన్యాన్ మునీన్ నమః శ్రీగురుభ్యో నమః. ಈ ರಾಘವೇಂದ್ರ ಸಪ್ತಾಹದಲ್ಲಿ ಜ್ಞಾನ ಕಾರ್ಯದ ಒಂದು ಅಂಗವಾಗಿ ಇವತ್ತಿನ ದಿವಸ ದೇವತೆಗಳ ಹಾಗೆ ಪರಮಾತ್ಮನ ಆ ತಾರತಮ್ಯ ಜ್ಞಾನ ಇದು ನಮಗೆ ಲಭ್ಯವಾಗಬೇಕು. ಯಾಕೆಂದರೆ ದೇವತೆಗಳಲ್ಲಿ ಯಾರ್ಯಾರು ಯಾರಿಗಿಂತ ಉತ್ತಮರಾಗಿದ್ದಾರೆ ಹಾಗೂ ಅವರನ್ನೆಲ್ಲ ನಿಯಮನೆ ಮಾಡತಕ್ಕಂತಹ ಭಗವಂತನ ಸ್ವರೂಪ ಚಿಂತನೆ, ಇದರಿಂದ ಈ ಜ್ಞಾನ ನಮಗೆ ಲಭಿಸುತ್ತೆ ಅಂತಾದರೆ ಅದರಿಂದ ನಮಗೆ ಮೋಕ್ಷ ಪ್ರಾಪ್ತಿಯಾಗ್ತದೆ ಅಂತ ಶಾಸ್ತ್ರದಲ್ಲಿ ಹೇಳುತ್ತಾರೆ. ಹಾಗೆ ಅದನ್ನು ತಿಳಿಯಬೇಕು ಅಂತಾದರೆ ಆ ತಾರತಮ್ಯ ಜ್ಞಾನ, ಭಗವತ್ ಸ್ವರೂಪ, ಅವನ ಅನಂತ ರೂಪಗಳುಂಟು, ಅದರಲ್ಲಿ ನಮಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟನ್ನು ತಿಳಿಬೇಕು ಅಂತ ಪ್ರಯತ್ನ ಪಡಬೇಕು ಅಂತ ಜ್ಞಾನಿಗಳು ಹೇಳುತ್ತಾರೆ. ಹಾಗೆಯೇ ಆ ಭಗವಂತನ ಸ್ವರೂಪ ಇದನ್ನೆಲ್ಲ ತಿಳಿಲಿಕ್ಕೆ ಯಾರ್ಯಾರು ಯಾವ್ಯಾವ ರೀತಿಯಾಗಿ ಪ್ರಯತ್ನ ಮಾಡಿದ್ದಾರೆ, ಈ ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡಿದರೆ ವೇದಗಳು, ಉಪನಿಷತ್ತುಗಳು ಇವೆಲ್ಲ ತುಂಬ ಇದ್ದಾವೆ. ಅಂತಂದರೆ ಉಪನಿಷತ್ತುಗಳಲ್ಲಿ ನಮಗೆ 10 ಉಪನಿಷತ್ತುಗಳು ಮುಖ್ಯವಾಗಿ ಸಿಗುತ್ತವೆ. ಅದರಲ್ಲಿ ಇವತ್ತಿನ ದಿವಸ ನಾವು ಕಠೋಪನಿಷತ್ ಎಂಬಂತಹ ಉಪನಿಷತ್ತನ್ನು ಸ್ವಲ್ಪ ಚಿಂತನೆ ಮಾಡೋಣ ಅಂತ ಹೇಳ್ತಾ, ಈ ಕಠೋಪನಿಷತ್ತಿನಲ್ಲಿ ಅದು ಯಾಕೆ ಆ ಉಪನಿಷತ್ತಿಗೆ ಕಠೋಪನಿಷತ್ತು ಎಂಬಂತಹ ಹೆಸರು ಬಂತು, ಹಾಗೂ ಅದರಲ್ಲಿ ಪ್ರತಿಪಾದ್ಯನಾದಂತಹ ಭಗವದ್ ರೂಪ ಯಾವುದು, ಇನ್ನು ಆ ಉಪನಿಷತ್ತಿನಲ್ಲಿ ಯಾರ್ಯಾರ ಸಂವಾದ ಇದೆ, ಅದರಿಂದ ಆ ಉಪನಿಷತ್ತನ್ನು ಶ್ರವಣ ಮಾಡಿದರೆ ಏನು ಫಲ ಅಂತೆಲ್ಲ ವಿಚಾರವನ್ನು ತಿಳಿಯೋಣ. ಮುಖ್ಯವಾಗಿ ಈ ಕಠೋಪನಿಷತ್ತಿನಲ್ಲಿ ಯಮ ಮತ್ತು ನಚಿಕೇತರ ಸಂವಾದ ರೂಪವಾಗಿ ಈ ಕಠೋಪನಿಷತ್ತು ಇದೆ. ಯಮ ಮತ್ತು ನಚಿಕೇತರ ಸಂವಾದ ರೂಪ ಆದ್ದರಿಂದ ಯಮೋಪನಿಷತ್ತಂತೋ ಅಥವಾ ನಚಿಕೇತ ಉಪನಿಷತ್ತಂತೋ ಏನಾದರೂ ಒಂದು ಪ್ರಸಿದ್ಧಿಯಾಗಬೇಕಿತ್ತು. ಅದು ಕಠೋಪನಿಷತ್ತು ಹೇಗಾಯಿತು ಅಂತ ಪ್ರಶ್ನೆ ಬಂದರೆ, ಅವರಿಬ್ಬರ ಆ ಸಂವಾದವನ್ನು ಕಠ ಎಂಬಂತಹ ಋಷಿ ದ್ರಷ್ಟಾರನಾಗಿದ್ದಾನೆ, ಅದನ್ನು ನೋಡ್ತಾನೆ ಜ್ಞಾನದೃಷ್ಟಿಯಿಂದ. ಆದ್ದರಿಂದ ಅದು ಕಠೋಪನಿಷತ್ತಾಗಿ ನಮಗೆ ಉಪಲಬ್ಧವಾಗಿದೆ. ಇಲ್ಲಿ ನಾನಾ ಅನುಷ್ಠುಪಾದಿ ನಾನಾ ಛಂದಸ್ಸುಗಳು ಈ ಉಪನಿಷತ್ತಿನಲ್ಲಿ ಇದೆ. ಇನ್ನು ಯಾರನ್ನು ಮುಖ್ಯವಾಗಿ ಈ ಉಪನಿಷತ್ತು ಹೇಳುತ್ತದೆ ಅಂತಾದರೆ, ಮಧ್ಯೆ ವಾಮನಮಾಸೀನಂ ಅಂತಂದರೆ ಆ ವಾಮನ ರೂಪಿ ಪರಮಾತ್ಮನನ್ನು ಈ ಉಪನಿಷತ್ತು ಮುಖ್ಯವಾಗಿ ಹೇಳುತ್ತದೆ. ಅಲ್ಲಿಗೆ ವಾಮನ ಪ್ರತಿಪಾದ್ಯ ಅಂತಾಯಿತು. ಹೀಗೆ ಇದರ ಇನ್ನು ಇದರ ಮುಖ್ಯ ಫಲ ಏನು, ಈ ಉಪನಿಷತ್ತನ್ನು ನಾವು ಪಠನ ಮಾಡುವುದೋ ಪಾರಾಯಣ ಮಾಡುವುದೋ ಅಥವಾ ಅದರ ಅರ್ಥ ಚಿಂತನೆಯನ್ನು ಮಾಡುವುದಾದರೆ ಫಲ ಏನು, ಏನೇನು ಇದರಲ್ಲಿ ತಿಳಿಯಬಹುದು, ವಿಷಯ ಏನುಂಟು ಅಂತ ಅಂದರೆ, ದೇವತೆಗಳ ತಾರತಮ್ಯ, ಉರುಗಾಯ, ವಿಷ್ಣು ಮೊದಲಾದ ಶಬ್ದಗಳನ್ನು ಭಗವಂತನಲ್ಲಿ ಸಮನ್ವಯ ಮಾಡುವುದು, ಹಾಗೆಯೇ 3 ವರಗಳನ್ನು ನಚಿಕೇತ ಕೇಳ್ತಾನೆ. ಆ 3 ವರಗಳಲ್ಲಿ ಒಂದು ಲೌಕಿಕ ರೂಪವಾದಂಥ ವರ ಆದರೆ ಇನ್ನೆರಡು ವರಗಳು, ಒಂದು ಅಗ್ನಿಸ್ಥ ವಿಷ್ಣುವನ್ನು
ವಿಷ್ಣುವಿನ ಸ್ವರೂಪವನ್ನು ತಿಳಿಸತಕ್ಕಂತಹ ಒಂದು ವರ. ಅನಂತರದಲ್ಲಿ ಮೋಕ್ಷದಲ್ಲಿ ಜೀವರಿಗೆ ನಿಯಾಮಕನಾದಂತಹ ಭಗವಂತನ ಸ್ವರೂಪವನ್ನು ತಿಳಿಸತಕ್ಕಂತದ್ದು. ಹೀಗೆ ವಿಷ್ಣುವಿನ ಸ್ವರೂಪ, ದೇವತೆಗಳ ತಾರತಮ್ಯ ಹಾಗೂ ಆ ಯಜ್ಞ ಪ್ರಕ್ರಿಯೆಯಲ್ಲಿ ಏನೇನು ಇದೆ ಅಂತೆಲ್ಲ ಎಲ್ಲ ವಿಸ್ತಾರವಾಗಿ ಹೇಳ್ತಾರೆ. ಇದಿಷ್ಟು ಈ ಉಪನಿಷತ್ತಿನಲ್ಲಿ ನಮಗೆ ದೊರಕತಕ್ಕಂತಹ ವಿಷಯಗಳು. ವಾಜಶ್ರವ ಎಂಬಂತಹ ಋಷಿ, ಅವನಿಗೆ ಉದ್ದಾಲಕನೆಂಬಂತಹ ಮಗ. ಅವನಿಗೆ ಆ ಉದ್ದಾಲಕನಲ್ಲಿಯೇ ಇನ್ನೊಬ್ಬ ಅವನ ಮಗ ಉದ್ದಾಲಕನೆಂಬಂತಹ, ಅವನದ್ದು ಹೆಸರು ಉದ್ದಾಲಕನೆಂದೇ. ಅವನಿಗೆ ನಚಿಕೇತ ಎಂಬಂತಹ ಮಗ ಇರ್ತಾನೆ. ಈ ಉದ್ದಾಲಕ ನಚಿಕೇತನ ತಂದೆಯಾದಂತಹ ಉದ್ದಾಲಕನೆಂಬಂತಹ ಋಷಿ ಸ್ವರ್ಗಪ್ರಾಪ್ತಿಯಾಗಬೇಕು ಎಂಬಂತಹ ಮುಖ್ಯ ಉದ್ದೇಶದಿಂದ ಸರ್ವಸ್ವ ದಾನವನ್ನು ಮಾಡ್ತಾನೆ. ಅಂದರೆ ತನ್ನಲ್ಲಿರ್ತಕ್ಕಂತಹ ಸಂಪತ್ತು ಏನೇನುಂಟು ಅದನ್ನೆಲ್ಲ ದಾನ ಮಾಡಿ ಉದ್ದೇಶ ಏನು, ಸ್ವರ್ಗ ಪಡೆಯಬೇಕು. ಅದಕ್ಕೆ ನಾನಾ ವಿಧವಾದಂತಹ ಮಾರ್ಗಗಳುಂಟು. ಜ್ಯೋತಿಷ್ಠೋಮೇನ ಸ್ವರ್ಗ ಕಾಮೋಯೇತ, ಜ್ಯೋತಿಷ್ಠೋಮಯಾಗ ಮಾಡಿದರೆ ಸ್ವರ್ಗ ಸಿಗ್ತದೆ. ಆದರೆ ಈ ಉದ್ದಾಲಕ ಸರ್ವಸ್ವ ದಾನ, ಎಲ್ಲ ವಸ್ತುಗಳನ್ನು ದಾನ ಮಾಡ್ತಾನೆ. ಸರಿ, ಆ ದಾನ ಮಾಡುವಾಗ ಈ ನಚಿಕೇತ ಇನ್ನು ಬ್ರಹ್ಮಚಾರಿ ನೋಡ್ತಾನೆ ತಂದೆ ಏನೆಲ್ಲ ದಾನ ಮಾಡ್ತಾ ಇದ್ದಾನೆ, ಸರ್ವಸ್ವ ದಾನ ಅಂತ ಹೇಳ್ತಾ ಇದ್ದಾರೆ, ಎಲ್ಲವನ್ನೂ ದಾನ ಮಾಡಬೇಕು ಅಂತ. ಪೀತೋದಕಾಹ ಜಗ್ದತೃಣಾಹ ದುಗ್ಧದೋಹಾಹ ನಿರಿಂದ್ರಿಯಾಹ ಆನಂದ ನಾಮತೇ ಲೋಕಾಹ ತಾನ್ ಸ ಗಚ್ಚತಿ ತಾ ದದತ್ ಹೇಳ್ತಾನೆ. ಅಂದರೆ ಮನಸ್ಸಿನಲ್ಲಿ ಆಲೋಚನೆ ಮಾಡ್ತಾನೆ, ಏನು ದನಗಳನ್ನು ಎಲ್ಲ ಸಂಪತ್ತು, ಹಣ, ಮನೆ, ಅವನಲ್ಲಿ ಏನೇನಿತ್ತು ಪಶುಗಳನ್ನೆಲ್ಲ ದಾನ ಮಾಡಿದ, ಅದರಲ್ಲಿ ಮುಖ್ಯವಾಗಿ ದನಗಳಿದ್ದವೆ. ಏನು ಎಂತಹ ದನಗಳನ್ನು ದಾನ ಮಾಡ್ತಾ ಇದ್ದಾನೆ ಅಂತಂದರೆ ಅಷ್ಟು ಏನು ನೀರು ಕುಡಿಲಿಕ್ಕೂ ಅವುಗಳು ಅಸಮರ್ಥವಾಗಿವೆ. ಪೀತೋದಕ ನೀರು ಕುಡಿಯುವಂಥದ್ದೆಲ್ಲ ಮುಗಿದು ಹೋಗಿ ಆಗಿದೆ, ಅವುಗಳಲ್ಲಿ ಇನ್ನು ಜೀವನದಲ್ಲಿ ನೀರು ಕುಡಿಲಿಕ್ಕಿಲ್ಲ. ದನಗಳು ಏನು ಮಾಡ್ತವೆ, ಹುಲ್ಲನ್ನು ತಿಂತವೆ. ಹುಲ್ಲನ್ನು ತಿನ್ನಲಿಕ್ಕೂ ಸಹ ಆ ದನಗಳ ಹಲ್ಲಿನಲ್ಲಿ ಶಕ್ತಿ ಇಲ್ಲ. ಜಗ್ದತೃಣಾಹ ತಿನ್ನುವ ಸಾಮರ್ಥ್ಯ ಏನುಂಟು ಅದೆಲ್ಲ ಮುಗಿದು ಹೋಗಿದೆ. ಅಂದರೆ ವಯಸ್ಸಾದಂತಹ ಮುದಿ ದನಗಳನ್ನು ಆ ಉದ್ದಾಲಕ ದಾನ ಮಾಡ್ತಾ ಇದ್ದಾನೆ. ಇಂದ್ರಿಯಗಳು ಸಹ ಅವುಗಳಲ್ಲಿ ಶಕ್ತಿ ಇಲ್ಲ. ಅಂದರೆ ಮುದಿತನಕ್ಕೆ ಅವು ಎಲ್ಲ ನಾವು ಏನು ಹಾಲು ಕರೆದು ಎಲ್ಲ ಬರಡಾದಂತಹ ದನಗಳನ್ನು ಏನೋ ಯಾವ್ದಾದ್ರು ಗೋಶಾಲೆಗೆ ದಾನ ಮಾಡೋದು, ಅಥವಾ ಕಸಾಯಿಖಾನೆಗೆ ಹಾಕುವಂತಹ ಪ್ರಕ್ರಿಯೆ ಏನುಂಟು, ಆ ಒಂದು ಸಮಯಕ್ಕೆ ಬಂದಂತಹ ದನಗಳನ್ನು ದಾನ ಮಾಡುತ್ತೆ ಸರ್ವಸ್ವ. ಅದರಲ್ಲಿ ಎಲ್ಲದೂ ದಾನ ಅಂತಂದರೆ ಒಬ್ಬರಿಗೆ ಉಪಯೋಗ ಆಗಬೇಕು. ನಾವೇನಾದರೂ ಒಂದು ಕೈ ಎತ್ತಿ ದಾನ ಕೊಡ್ತೇವೆ ಅಂತಾದರೆ ಆ ವಸ್ತುವಿನಿಂದ ಮತ್ತೊಬ್ಬನಿಗೆ ಉಪಯೋಗ ಆಗಬೇಕು. ಅಂತಹ ಒಂದು ದಾನ ಇಲ್ಲಿ ನಡೆಯಲಿಲ್ಲ ಅಂತ ನಚಿಕೇತ ಆಲೋಚನೆ ಮಾಡ್ತಾನೆ. ಯಾಕೆ ನನ್ನ ತಂದೆ ಈ ರೀತಿಯಾಗಿ ಏನು ಪ್ರಯೋಜನಕ್ಕೆ ಬಾರದಂತಹ ದನಗಳನ್ನು ಹಸುಗಳನ್ನು ದಾನ ಮಾಡ್ತಾ ಇದ್ದಾನೆ? ಇದರಿಂದ ಇವನಿಗೆ ಸ್ವರ್ಗ ಬೇಕು, ನಮ್ಮ ತಂದೆಗೆ ಸ್ವರ್ಗ ಆಗಬೇಕೆಂಬಂತ ಉದ್ದೇಶದಿಂದ ದಾನ ಮಾಡ್ತಾ ಇದ್ದಾನೆ. ಆದರೆ ಆ ಏನು ಇಚ್ಛೆ ಈಡೇರುವ ಬದಲು ಪ್ರಸಿದ್ಧವಾದಂತಹ ನರಕ ಇವನಿಗೆ ಪ್ರಾಪ್ತಿ ಆಗ್ತದೆ. ಆಲೋಚನೆ ಮಾಡ್ತಾನೆ, ಯಾಕಂದರೆ ಅಷ್ಟು ಬಾಲಕ ಬ್ರಹ್ಮಚಾರಿ ಅಂತ ಹೇಳ್ತಾರೆ, ತಂದೆಗಿಲ್ಲದ ಜ್ಞಾನ ಇವನಿಗೆ ಹೇಗೆ ಬಂತು ಅಂತ ಪ್ರಶ್ನೆ ಬಂದರೆ ಸ್ವತಃ ಅವನು ಅವನ ಆ ಪರಿಸರ ಹೇಗಿತ್ತು ಅಂತಂದರೆ ಈಗಿನ ನಮ್ಮ ಹಾಗೆ ಎಲ್ಲ ಟಿ ವಿ ಅದು ಇದನ್ನೆಲ್ಲ ನೋಡಿಕೊಂಡಿರ್ತಂತಹ ಪರಿಸರ ಅಲ್ಲ, ಜ್ಞಾನಿಗಳಿರ್ತಕ್ಕಂತಹ ಪರಿಸರ. ಆದ್ದರಿಂದ ಅವನಿಗೆ ಆ ಒಂದು ಆಲೋಚನೆ ಮಾಡುವಂತಹ ಶಕ್ತಿ ಎಲ್ಲ ಇತ್ತು. ಆಲೋಚನೆ ಮಾಡ್ತಾನೆ ತಂದೆಗೆ ಈ ರೀತಿಯಾಗಿ ಆ ನರಕಗಳು ಪ್ರಾಪ್ತಿಯಾಗುವಂತಹ ದಾನದಿಂದ ಫಲ ಉಂಟು ಅಂತ ಆಲೋಚನೆ ಮಾಡ್ತಾನೆ. ಆದರೆ ತಂದೆಯಲ್ಲಿ ಹೇಳಲಿಕ್ಕೆ ಅವನಿಗೆ ಸ್ವಲ್ಪ ಸಂಕೋಚವೋ ಏನೋ. ಸಾಮಾನ್ಯವಾಗಿ ನಾವು ತಂದೆ ತಾಯಿ ಹತ್ರ ದೊಡ್ಡವ್ರ ಹತ್ರ ಮಾತಾಡೋ ಸ್ವಲ್ಪ ಹೆದರಿಕೆಯಿಂದ ಅವ್ರಿಗೇನಾದರೂ ನಮಗೆ ಗೊತ್ತಾಗ್ತದೆ, ತಂದೆ ತಾಯಿಯವರಿಗೆ ಗೊತ್ತಿಲ್ಲದಿದ್ದರೂ ಅವರಿಗೆ ಹೇಳುವಾಗ ಹೆದರ್ತೇವೆ. ಏನೋ ನನಗೆ ಗೊತ್ತಿಲ್ಲದನ್ನು ನೀನು ಹೇಳ್ತೀಯ ಅಂತ ಬೈಬಹುದೆಂಬಂತ ದೃಷ್ಟಿಯಿಂದ ಸ್ವಲ್ಪ ಹೆದರ್ತಾನೆ. ಎಲ್ಲವನ್ನೂ ದಾನ ಮಾಡಿ ಆಯಿತು, ನನ್ನನ್ನು ಯಾರಿಗೆ ದಾನ ಕೊಡ್ತೀ, ಕಸ್ಮೈ ಮಾಂ ದಾಸ್ಯನಿ ದಾಸ್ಯತಿ ಅಂತ ಹೇಳ್ತಾನೆ. ಅಂದರೆ ನನ್ನನ್ನು ಯಾರಿಗೆ ದಾನ ಮಾಡ್ತೀ ಅಂತ ಕೇಳ್ತಾನೆ. ಏನೋ ಚಿಕ್ಕ ಮಗು ಹೇಳ್ತಾ ಇದ್ದೆ ಅಂತ ಅವನು ಸುಮ್ಮನೆ ಆ ದಾನ ಮಾಡುವ ಪ್ರಕ್ರಿಯೆಯಲ್ಲೇ ತೊಡಗಿರ್ತಾನೆ.
ಒಂದು ಸಲ ಅಲ್ಲ ಎರಡು ಸಲ ಅಲ್ಲ ಮೂರು ಸಲ ಮತ್ತೆ ಮತ್ತೆ ಪ್ರಶ್ನೆ ಮಾಡ್ತಾನೆ, ನನ್ನನ್ನು ಯಾರಿಗೆ ದಾನ ಕೊಡ್ತೀ, ನನ್ನನ್ನು ಯಾರಿಗೆ ಅಂದರೆ ಮಗು ಏನು ಕೇಳ್ತಾ ಇದೆ, ಎಲ್ಲ ದಾನ ಕೊಡ್ತಾ ಇದ್ದೀ, ನನ್ನನ್ನು ಯಾರಿಗೆ ಕೊಡ್ತಾ ಇದ್ದೀ ಅಂತ ಕೇಳ್ತಾ ಇದ್ದಾನೆ ಅಂತ ತಂದೆ ಭಾವಿಸ್ತಾನೆ. ಕೋಪ ಬರ್ತದೆ, ಒಂದು ಸಲ ಎರಡು ಸಲ ಕಿರಿಕಿರಿ ಮಾಡಬೇಡ ಅಂತ ಸ್ವಲ್ಪ ಅಲ್ಲಿಯೇ ಕಣ್ಣಿನಲ್ಲಿ ನಿವಾರಿಸಿದ್ರು. ಮತ್ತು ಕೇಳ್ತಾ ಇದ್ದಾನೆ, ಕಸ್ಮೈ ಮಾಂ ದಾಸ್ಯತಿ, ನನ್ನನ್ನು ಯಾರಿಗೆ ದಾನ ಮಾಡ್ತಿ ಅಂತ ಕೋಪ ಬಂತು. ಮೃತ್ಯವೇ, ನಿನಗೆ ಯಮನಿಗೆ ನಿನ್ನನ್ನು ಕೊಟ್ಟು ಬಿಡ್ತೇನೆ ಅಂತ ಶಾಪ ಕೊಟ್ಟ ರೂಪದಲ್ಲಿ ದಾನ ಮಾಡ್ತಾನೆ, ಯಮನಿಗೆ ದಾನ ಮಾಡ್ತೇನೆ ನಿನ್ನನ್ನು ಅಂತ ಹೇಳ್ತಾನೆ. ಆಯಿತು ಅಂತಾನೆ, ಅವನಿಗೇನು ಹೆದರಿಕೆ ಆಗಲಿಲ್ಲ, ಯಮನಿಗಲ್ವ, ಸರಿ ಹೋಗ್ತೇನೆ ಅಂತ. ಆದರೂ ನಿನ್ನ ದಾನ ವ್ಯರ್ಥ ಆಗಲಿಲ್ವ ಅಂತ ಅವನ ಪ್ರಶ್ನೆ. ಯಾಕೆ ಅಂದರೆ ನಾವು ಯಾರಿಗಾದರೂ ದಾನ ಮಾಡಿದರೆ ನಾನು ಆಗ ಹೇಳಿದಾಗೆ ಅವರಿಗೆ ಅದರಿಂದ ಏನಾದರೂ ಪ್ರಯೋಜನ ಆಗಬೇಕು. ಏನು ಪ್ರಯೋಜನ? ಯಮನಿಗೆ ನಾನು ಹೋದರೆ ಬಹುನಾಮೇಮಿ ಪ್ರಥಮ ಬಹುನಾಮೇಮಿ ಮಧ್ಯಮ ಕಿಂಸಿದ್ ಯಮಸ್ಯ ಕರ್ತವ್ಯಂ, ಯಮನಿಗೆ ನನ್ನಿಂದ ಏನಾಗಬೇಕು ಅಂದರೆ ಯಮನಿಗೆ ಇಲ್ಲಿ ತನಕ ತುಂಬ ಮಂದಿ ಅವನ ಪಟ್ಟಣವನ್ನು ಸೇರಿದವರಿದ್ದಾರೆ, ಇನ್ನೂ ತುಂಬ ಮಂದಿ ಸೇರಲಿಕ್ಕಿದ್ದಾರೆ, ಅದರಲ್ಲಿ ನಾನು ಇನ್ನು ಮುಂದೆ ಹೋಗ್ಲಿಕ್ಕಿರುವವರಲ್ಲಿ ನಾನು ಮಧ್ಯಮನಾಗ್ತೇನೆ, ಹಿಂದೆ ಮುಂದೆ ಹೋಗುವವರಲ್ಲಿ ಪ್ರಥಮನಾಗ್ತೇನೆ, ಇನ್ನು ಹಿಂದೆ ಎಲ್ಲ ಆ ಯಮನ ಪಟ್ಟಣವನ್ನು ಸೇರಿದವರಲ್ಲಿ ಮಧ್ಯಮನಾಗ್ತೇನೆ. ಆದ್ದರಿಂದ ಅವರಲ್ಲಿ ಏನು ಅವರು ಹೋಗಿ ಏನು ಅವರಿಂದ ಏನು ಅವನಿಗೆ ಪ್ರಯೋಜನ ಆಗ್ತದೆ, ಏನಿಲ್ಲ. ಹಾಗೆ ನನ್ನಿಂದ ಸಹ ಆ ಯಮನಿಗೆ ಏನು ಪ್ರಯೋಜನ ಆಗಲಿಕ್ಕಿಲ್ಲ, ಅದರಿಂದ ವ್ಯರ್ಥ ನೀನು ಮಾಡಿದ ದಾನ ಅಂತಂದರೆ, ಇನ್ನೊಂದು ವ್ಯಾಖ್ಯಾನಕಾರರು ಹೇಳ್ತಾರೆ, ನಾನು ಅವನ ಪಟ್ಟಣವನ್ನು ಯಮನ ಪಟ್ಟಣವನ್ನು ಮುಖ್ಯವಾಗಿ ನಾನು ಹೋಗುವುದು ಅವನಿಗೆ ಮುಖ್ಯವಾಗಿ ಅಂದರೆ ಅತಿಥಿಯಾಗಿ ದೊಡ್ಡ ವ್ಯಕ್ತಿಯಾಗಿ ನಾನು ಹೋಗಬೇಕು ಅಥವಾ ಸಾಮಾನ್ಯ ವ್ಯಕ್ತಿಯಾಗಿ ಹೋಗಬೇಕು ಅಂತ ಕೇಳಿದರೆ, ಒಂದು ವೇಳೆ ನನ್ನನ್ನು ಮುಖ್ಯವಾಗಿ ದೊಡ್ಡ ಅತಿಥಿ ರೂಪದಲ್ಲಿ ನಾನು ಹೋದೆ ಅಂತಾದರೆ ಅವನಿಗೆ ನನ್ನಿಂದ ಏನು ಪ್ರಯೋಜನ ಇಲ್ಲ, ನನ್ನನ್ನೇ ಅವನು ಅತಿಥಿ ಸತ್ಕಾರ ರೂಪದಲ್ಲಿ ನನ್ನನ್ನು ಸತ್ಕರಿಸಬೇಕಾಗ್ತದೆ, ಆಗ ನೀನು ದಾನ ಕೊಟ್ಟಿದ್ದು ವ್ಯರ್ಥವೇ ಆಗ್ತದೆ. ಇನ್ನು ಸಾಮಾನ್ಯವಾಗಿ ಹೋದರೆ ನಾನೇನಾದರೂ ಅವನಿಗೆ ಸೇವೆ ಮಾಡೋದಂದರೆ ನನ್ನಿಂದ ನೀನು ಕೊಟ್ಟದ್ರಿಂದ ಏನಾದರೂ ಅವನಿಗೆ ಪ್ರಯೋಜನ ಆಗಬೇಕು, ಆ ರೂಪದಲ್ಲಿ ನನ್ನನ್ನು ದಾನ ಕೊಡ್ತೀಯೋ ಸಾಮಾನ್ಯನಾಗಿ ನಾನು ಹೋಗಲಿಯೋ ಅಂತ ಕೇಳಿದರೆ ಏನು ಪ್ರಯೋಜನ ಇಲ್ಲ. ಹೀಗೆ ಇಲ್ಲಿಯ ತನಕ ಅವನಲ್ಲಿ ಅವನನ್ನು ಸೇವೆ ಮಾಡ್ತಕ್ಕಂಥ ಯಮನನ್ನು ಸೇವೆ ಮಾಡ್ತಕ್ಕಂಥ ಜನ ಕ್ಲುಪ್ತರಾಗಿದ್ದಾರೆ, ಎಷ್ಟು ಬೇಕೋ ಅಷ್ಟು ಜನ ಅವರಲ್ಲಿ ಇದ್ದಾರೆ, ನನ್ನಿಂದ ಏನು ಆಗಬೇಕಾದಿಲ್ಲ, ಆರೋಪವಾಗಿಯೂ ವ್ಯರ್ಥವೇ ಆಗ್ತದೆ ಅಂತ ಹೇಳ್ತಾನೆ. ಆದರೆ ಶಾಪಕ್ಕೆ ಹೆದರುವುದಿಲ್ಲ ಅವನು, ಸರಿ ಅಂತ ಹೇಳಿ ಆ ಯಮನ ಪಟ್ಟಣವನ್ನು ಸೇರ್ತಾನೆ. ಸೇರುವಾಗ ಕೆಲವರು ದೇವತೆಗಳು ಶಾಪ ಕೊಡ್ತಾರೆ, ಶಾಪ ಕೊಟ್ಟ ಮೇಲೆ ಅವರನ್ನು ಉಪಸತ್ತಿ ಮಾಡ್ತಾರೆ, ಶಾಪಕ್ಕೆ ಪರಿಹಾರ ಹೇಗೆ ಅಂತ. ಆಗ ಅವರಿಗೆ ಆ ಶಾಪದ ಒಂದು ಪರಿಹಾರ ಹೇಗೆ ಅಂತ ತಿಳಿಸ್ತಾರೋ ಹಾಗೆ ತಂದೆ ಸಹ ಮಗನಿಗೆ ಸ್ವಲ್ಪ ಉಪಚಾರ ಮಾಡಿ ಅಲ್ಲಿ ಹೇಗಿರಬೇಕೆಲ್ಲ ವಿಷಯಗಳನ್ನು ಹೇಳಿಕೊಡ್ತಾನೆ. ಉಪವಾಸದಿಂದಿರು ನೀನು ಹೋಗುವಾಗ ಅಂದರೆ ಜ್ಞಾನಿಗಳು ತಾವು ಸಹ ಸ್ವತಃ ಆ ಉದ್ದಾಲಕನು ಜ್ಞಾನಿ, ನೀನು ಹೋಗುವಾಗ ಯಮ ಅಲ್ಲಿ ಇರುವುದಿಲ್ಲ, ಮೂರು ದಿನ ನೀನಲ್ಲಿ ಉಪವಾಸವಿದ್ದು ಅವನನ್ನು ಉಪಸತ್ತಿ ಮಾಡಿ ಅವನಿಂದ ಜ್ಞಾನ ಪಡೆದುಕೋ ಅಂತ ಹೇಳಿ ಉಪದೇಶ ಮಾಡಿ ಕಳುಹಿಸ್ತಾನೆ. ನಚಿಕೇತ ಯಮನ ಪಟ್ಟಣವನ್ನು ಸೇರ್ತಾನೆ, ಅಲ್ಲಿ ಯಮನ ಪತ್ನಿ ಶ್ಯಾಮಲಾದೇವಿ ಇರ್ತಾಳೆ, ಯಮ ಇರುವುದಿಲ್ಲ, ಅತಿಥಿ ಸತ್ಕಾರ ಮಾಡಬೇಕು, ನಾವು ಮನೆಗೆ ಬಂದರೆ ಏನು ಬ್ರಾಹ್ಮಣರು ದೂರದಿಂದ ಪ್ರಯಾಣ ಮಾಡಿ ಮನೆಗೆ ಬಂದರೆ ಸತ್ಕಾರ ಮಾಡಬೇಕು, ಕಾಲು ತೊಳಿಲಿಕ್ಕೆ ನೀರು ಅರ್ಘ್ಯಪಾದ್ಯಾದಿ ಉಪಚಾರಗಳನ್ನು ನಾವು ಬ್ರಾಹ್ಮಣರಿಗೆ ಮಾಡಬೇಕು, ಇಲ್ಲಾಂತಂದರೆ ಅವರಿಗೆ ಅವಮಾನ ಮಾಡಿದೆವಂತಾದರೆ ಅಥವಾ ಅವರು ನಮ್ಮ ಮನೆಯಲ್ಲಿ ಉಪವಾಸವಿದ್ದರು ನಮ್ಮ ಸತ್ಕಾರ ನಾವು ಮಾಡಲಿಲ್ಲ ಸತ್ಕಾರ ಅವರನ್ನು ಅವಮಾನ ಮಾಡಿದೆವಂತಾದರೆ ಪಾಪ ಬರ್ತದೆ. ಆಶಾ ಪ್ರತೀಕ್ಷೆ ಇತ್ಯಾದಿ ಶ್ಲೋಕಗಳಿಂದ ಅದನ್ನು ಯಮನ ಪತ್ನಿ ಶ್ಯಾಮಲೆ ತಿಳಿಸ್ತಾಳೆ. ಏನು ಅವರು ಬರುವಾಗ ಕಾಲಿನಲ್ಲಿ ಅಗ್ನಿ ಇರ್ತದೆ, ಕೈಯಲ್ಲಿ ಅಗ್ನಿ ಇರ್ತದೆ, ಅದನ್ನು ಶಮನ ಮಾಡಲಿಕ್ಕೋಸ್ಕರ ನಾವು ಉದಕವನ್ನು ಕೊಡತಕ್ಕಂತಹ ಪ್ರತೀತಿ ಇದೆ. ಈಗ ಬಂದರೆ ಕಾಲು ತೊಳೆದ್ರೆ ಮ್ಯಾಟ್ ಹಾಕಿರುವುದಿಲ್ಲ, ಮ್ಯಾಟ್ ಹಾಕಿರ್ತಾರೆ, ಒರೆಸ್ಕೊಂಡು ಬನ್ನಿ, ಕಾಲು ತೊಳಿಲಿಕ್ಕೂ ನಾವು ನೀರು ಕೊಡುವುದು ಕಷ್ಟ ಅಂತಹ ಪರಿಸ್ಥಿತಿ ಈಗ ಉಂಟು. ಅದರಿಂದ ಏನು ಆ ಸತ್ಕಾರ ಮಾಡಬೇಕು ಅಂತಹ ಸತ್ಕಾರಗಳನ್ನು ಮಾಡುವಂತ ಯಮನಿಗೆ ತಿಳಿಸ್ತಾಳೆ. ಯಾಕಂದರೆ ಮೂರು ದಿನದಿಂದ ಉಪವಾಸ ಇದ್ದಾನೆ ನಚಿಕೇತ, ಅಗ್ನಿಸ್ವರೂಪ
ಅಂತಹ ಆ ನಚಿಕೇತನನ್ನು ಯಮ ಮೂರು ದಿನದ ನಂತರ ಸತ್ಕಾರ ಮಾಡ್ತಾನೆ, ಕೇಳ್ತಾನೆ. ಮೂರು ದಿನ ಉಪವಾಸ ಇದ್ದಿ, ಏನಾಯಿತು ಗೊತ್ತುಂಟ ಇದರಿಂದ ಅಂತಂದರೆ, ಬ್ರಾಹ್ಮಣ ಒಬ್ಬ ಉಪವಾಸ ಮನೆಯಲ್ಲಿ ಇದ್ದಂತಾದರೆ ಸಂತತಿ ನಾಶ ಆಗ್ತದೆ. ಹಾಗೆ ಏನು ತೀರ್ಥಕ್ಷೇತ್ರಗಳಲ್ಲೆಲ್ಲ ಹೋಗಿ ಬಂದು ಪುಣ್ಯ ಸಂಪಾದನೆ ಮಾಡಿರ್ತಾರೆ, ಏಕಾದಶಿ ವ್ರತ ಇತ್ಯಾದಿ ವ್ರತಗಳನ್ನೆಲ್ಲ ಅನುಷ್ಠಾನ ಮಾಡಿರ್ತಾರೆ, ಅಂತಹ ವ್ರತಗಳಿಂದ ಬಂದಂತಹ ಪುಣ್ಯ, ತೀರ್ಥಕ್ಷೇತ್ರಾದಿಗಳಲ್ಲಿ ಸಂಚಾರ ಮಾಡಿ ಸ್ನಾನ ಮಾಡಿ ಬಂದಂತಹ ಪುಣ್ಯ, ಇಂತಹ